कॉल माड़ी ओट माड़ी अभियान के भर्जरी रेस्पॉन्स हुबली धारवाड़ सेंट्रल विधानसभा क्षेत्र कॉल माड़ी ओट माड़ी आरंभ आगे हुबली धारवाड़ सेंट्रल विधानसभा क्षेत्र मतदार करे माड़ी निम्म आय्के निम्म बेंबल याव पक्ष के तिळिसबहुदु पवर टीवी करे महापुरवे हरिदु बर्ता इदे सखत् रेस्पॉन्स सिग्ता इदे निरंतर करे माड़ी तम आय्के तम बेंबल याव पक्ष के हुबली धारवाड़ सेंट्रल क्षेत्र मतदाररु तिळिसिद्दारे वोटिंग लाइन आरंभ आगिदे 12:30 वरेगू कूड अवकाश इरुत्ते गंटेय बुलेटिन हुबली धारवाड़ सेंट्रल विधानसभा क्षेत्र चुनाव पूर्व समीक्षा फलितांश प्रकट आगते हुबली धारवाड़ सेंट्रल विधानसभा क्षेत्र चुनाव पूर्व समीक्षा निम्म पावर टीवी निम्म कनसिन बिजनेस शुरू माडोदक्के याव बैंक बिजनेस लोन कोड्तिल्वा बिजनेस लोन पड़कोळ्ळुव सीक्रेट्स गोत्तागबेका फ्रीडम आप ईगले डाउनलोड माडि आरंभ आगिदे 12 वरेगू कूड 12:30 वरेगू अवकाश इरुत्ते गंटेय बुलेटिन समीक्षा फलितांश प्रकट आगुत्ते नम प्रतिनिधि मलिक बेळकली दूरवाणी संपर्कदल्लिद्दारे मलिक नावु नोड्तिद्दीवि हुबळि धारवाड सेंट्रल विधानसभा क्षेत्र चुनाव पूर्व समीक्षे पवर टीवी नडेसता इदे करेगळ महापुर बर्ता इदे बट अल्लि सद्यद स्थितिगति हेगिदे याव पक्षक्के जनर बेंबल जास्ति इदे सो इदर बग्गे हेळोदाद्रे ಖಂಡಿತವಾಗ್ಲೂ ಏನು ಈ ಸಾರಿ ಹೇಳಬೇಕು ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಏನು ಒಂದು ವಿಧಾನಸಭಾ ಕ್ಷೇತ್ರ ಇದೆ ಈ ಕ್ಷೇತ್ರಕ್ಕೆ ಈಗ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರನೇ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ ನ ಕಾರ್ಯಕರ್ತರು ತುಂಬಾನೇ ಆಕ್ಟಿವ್ ಆಗಿರುವಂತದ್ದು ಮತ್ತೊಂದು ಕಡೆ ಬಿಜೆಪಿ ಏನು ಮುಖಂಡರಿದ್ದಾರೆ ಯಾವ ಪಾರ್ಟಿ ಯಾವ ಪಕ್ಷದ ಮುಖಂಡರಿಗೆ ಟಿಕೆಟ್ ನ ಮನೆ ಹಾಕ್ತಾರೆ ಅನ್ನೋದು ಕೂಡ ಇದುವರೆಗೂ ಸ್ಪಷ್ಟವಾಗಿಲ್ಲ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಮತ್ತೊಂದು ಕಡೆ ಮಹೇಶ್ ತೆಂಗಿನಕಾಯಿ ಅವರು ಮುಂದಿನ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ ಇದರ ಮಧ್ಯೆ ಎರಡು ಪಕ್ಷದವರು ಕೂಡ ತಮ್ಮ ನಾಯಕರನ್ನ ಹೊರತುಪಡಿಸಿ ಪಕ್ಷಕ್ಕೋಸ್ಕರ ಈಗ ಪವರ್ ಟಿವಿಯಲ್ಲಿ ನಡೆಯತಕ್ಕಂತ ಮೆಗಾ ಸರ್ವೆಯಲ್ಲಿ ಭಾಗವಹಿಸತಕ್ಕಿರುವಂತದ್ದು ತಮ್ಮ ಪಕ್ಷದ ನಾಯಕರಿಗೆ ಪಕ್ಷದ ವರಿಷ್ಠರ ಸೂಚನೆಯ ಮೇರೆಗೆ ಈಗ ಒಂದು ಓಟನ್ನ ಕೂಡ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪವರ್ ಟಿವಿ ನಡೆಸತಕ್ಕಂತ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಹಿಂದೆ ಕೂಡ ಪವರ್ ಟಿವಿ ಹಲವು ವರದಿಗಳನ್ನ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕುರಿತಾಗಿ ಮಾಹಿತಿ ನೀಡಿತ್ತು ಎಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾಗಿರತಕ್ಕಂತ ಮಾಹಿತಿಯನ್ನೇ ಪವರ್ ಟಿವಿ ನೀಡುವಂತದ್ದು ಇಂದು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಒಂದು ಕಾರ್ಯಕರ್ತರು ಏನಿದ್ದಾರೆ ಇದೀಗ ತಮ್ಮ ಫೋನ್ಗಳ ಮುಖಾಂತರ ಕರೆ ಮಾಡಿ ತಮ್ಮ ಪಕ್ಷದವರಿಗೆ ಓಟ್ನ ಮಾಡ್ತಾ ಇದ್ದಾರೆ ಯಾವ ಪಕ್ಷ ಗೆಲ್ಲಲಿದೆ ಅಂತ ಕಾದು ನೋಡಬೇಕು ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಏನಿದೆ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ಮಹತ್ವವನ್ನ ಪಡೆದಿರತಕ್ಕಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವ ಉದಾಹರಣೆ ಕೂಡ ಇರುವಂತದ್ದು ಮತ್ತು ಸಚಿವರಾಗಿ ಕೂಡ ಇದ್ದಿರುವಂತದ್ದು ಜಗದೀಶ್ ಶೆಟ್ಟರ್ ಮತ್ತು ಎಸ್ ಆರ್ ಬೊಮ್ಮಾಯಿ ಏನಿದ್ದಾರೆ ಇಲ್ಲಿಂದ ಮುಖ್ಯಮಂತ್ರಿ ಆಗಿದ್ದ ಇಂಥ ಕ್ಷೇತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಈಗ ಕೆರಳಿಸಿರುವಂತದ್ದು ಓಕೆ ಥ್ಯಾಂಕ್ ಯು ಮಲ್ಲಿಕ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ